ಓಂ ನಮ್ ಶಿವಾಯ್ ಇಲ್ಲಿ ಕಾಣಿಸ್ತಾ ಇರತಕ್ಕಂತಹ ಒಂದು ಗಿಡದ ಹೆಸರು ತಂಗಟಿಕೆ ಅಂತೇಳಿ ಇದು ಆಲ್ಮೋಸ್ಟ್ ಎಲ್ಲ ಊರಲ್ಲೇ ಹಳ್ಳಿಯಲ್ಲಿ ಕಾಣಸಿಗತ್ತೆ ನೀವು ನೋಡ್ತಾ ಇರ್ಬೋದು ತಂಗಟಿಕೆ ಅಂತೇಳಿ ದೀಪಾವಳಿ ಹಬ್ಬದಲ್ಲಿ ಈ ಹೂವನ್ನು ತಗೊಂಡೋಗ್ಬಿಟ್ಟು ಮನೆಯ ಅಂಗಳದಲ್ಲಿ ಇದನ್ನು ಹಾಕ್ತಾರೆ ಇದು ಅನೇಕ ಔಷಧೀಯ ಗುಣಗಳನ್ನು ಹೊಂದಿರತಕ್ಕಂಥ ಒಂದು ಸಸ್ಯ ಇದು ಇದರ ಎಲೆಗಳಲ್ಲಿ ಹೂಗಳಲ್ಲಿ ರಕ್ತದಲ್ಲಿರ್ತಕ್ಕಂಥ ಸಕ್ಕರೆ ಪ್ರಮಾಣವನ್ನು ಕಡಿಮೆ ಮಾಡತಕ್ಕಂಥ ಕೂಡ ಈ ಒಂದು ಗಿಡಕ್ಕಿದೆ ಮುಖದಲ್ಲಿ ಮುಖದ ಮೇಲಿನ ಮೊಡವೆಗಳು ಬಂಗು ಈ ಥರ ಮುಖದ ಅನೇಕ ಸಮಸ್ಯೆಗಳನ್ನು ಪರಿಹಾರ ಮಾಡ್ತಕ್ಕಂಥ ಶಕ್ತಿಯು ಸಹ ಈ ಒಂದು ಸಸ್ಯಕ್ಕಿದೆ ಇವತ್ತು ಒಂದು ಪ್ರಯೋಗ ಒಳ್ಳೆಯ ಪ್ರಯೋಗ ಪ್ರಯೋಗವನ್ನು ಮಾಡೋದು ಹೇಗೆ ಅಂತೇಳಿ ಒಂದು ಮಾಹಿತಿಯನ್ನು ಕೊಡ್ತೀನಿ ಈ ಒಂದು ತಂಗಟಿಕೆ ಗಿಡದಲ್ಲಿ ಯಾರಿಗಾದರೂ ಸಾಕಷ್ಟು ಭೇದಿಯಾಗ್ತಾ ಇದ್ದರೆ ಹೊಟ್ಟೆ ನೋವು ಬಂದುಬಿಟ್ಟು ಸಾಕಷ್ಟು ಭೇದಿಯಾಗಿ ಬೇದಿ ನಿಲ್ತಾ ಇಲ್ಲ ಅಂಥೇಳಿದರೆ ಔಷಧ ಔಷಧಿಗಳನ್ನು ತಗೊಂಡು ತಗೊಂಡು ಸಹ ಬೇದಿ ನಿಲ್ತಾ ಇಲ್ಲ ಅಂಥೇಳಿದರೆ ಅಂಥವರು ಈ ಒಂದು ಪ್ರಯೋಗವನ್ನು ಮಾಡಿದರೆ ತಕ್ಷಣವೇ ಭೇದಿ ಕಡಿಮೆ ಕಡಿಮೆ ಆಗುತ್ತೆ ಇಮ್ಮಿಡಿಯೇಟಾಗಿ ಏನು ಮಾಡಬೇಕು ಮಾಡಬೇಕಾಗಿರೋದೇನು ಅಂತೇಳಿದ್ರೆ ಒಂದು ಇಡೀ ಹೂವನ್ನು ತಗೊಳ್ಬೇಕು ಒಂದು ಇಡೀ ಹೂವು ಒಂದಿಷ್ಟು ಹೂವನ್ನು ಕಿತ್ಕೊಂಡ್ಬಿಟ್ಟು ಅದಕ್ಕೆ ಒಂದು ಕಾಳು ಉಪ್ಪು ಅಂದರೆ ನಾವು ಕಲ್ಲುಪ್ಪು ಅಂತ ಏನು ಕರಿತೀವಿ ಒಂದು ಒಂದು ಸಣ್ಣ ಒಂದು ಕ ಕಾಳನ್ನು ಕಲ್ಲುಪ್ಪನ್ನು ಹಾಕಿ ಬಾಯಲ್ಲಿ ಚೆನ್ನಾಗಿ ಜಗದು ಆ ರಸವನ್ನು ನುಂಗೋದು ನುಂಗೋದ್ರಿಂದ ಇಮ್ಮಿಡಿಯೇಟಾಗಿ ಬೇದಿ ನಿಂತೋಗುತ್ತೆ ಹೋಗುತ್ತೆ ಅಷ್ಟು ಪವರ್ಫುಲ್ ಆಗಿರ್ತಕ್ಕಂಥ ಒಂದು ಶಕ್ತಿ ಈ ಒಂದು ತಂಗಟ್ಟಿಗೆ ಗಿಡದಲ್ಲಿದೆ ಯಾರೆಲ್ಲ ನನಗೆ ಕೇಳ್ತಾರೋ ಬೇದಿ ಬೇದಿ ಸಿಗುವಟೆ ಆಗ್ತಾ ಇದೆ ಅದನ್ನು ನಿಲ್ಲಿಸೋದಕ್ಕೆ ಏನಾದರೂ ಪರಿಹಾರ ಕೊಡಿ ಅಂದಾಗ ನಾನು ಹೇಳೋದು ಇದೇ ಒಂದು ತಂಗಟ್ಟಿಗೆ ಸೊ ಹೂವನ್ನು ಹೂವಿನ ಒಂದು ಪ್ರಯೋಗ ನಾನು ಎಷ್ಟೆಲ್ಲ ಯಾರಿಗೆ ಎಷ್ಟೆ ಎಷ್ಟೆಲ್ಲ ಹೇಳಿದ್ದೀನಿ ಪ್ರತಿಯೊಬ್ಬರಿಗೂ ಸಹ ಇದು ಪರಿಣಾಮವನ್ನು ನೀಡಿದೆ ಇಮ್ಮಿಡಿಯೇಟಾಗಿ ಆ ಬೇದಿ ನಿಂತೋಗುತ್ತೆ ಹೋಗುತ್ತೆ ಇದಲ್ಲದಲ್ಲೇ ಸಾಕಷ್ಟು ಇದರ ಔಷಧಿಯ ಉಪಯೋಗಗಳುಂಟು ನಾನಾಗಲೇಳದಂಗೆ ಡಯಾಬಿಟಿಸ್ಗಾಗಿರಲಿ ಸೌಂದರ್ಯ ಮುಖದ ಸೌಂದರ್ಯ ಸೌಂದರ್ಯವನ್ನು ಹೆಚ್ಚು ಮಾಡೋ ಮಾಡೋದಕ್ಕಾಗಿರಲಿ ಇನ್ನೂ ಅನೇಕ ಔಷಧೀಯ ಗುಣಗಳು ಈ ಒಂದು ಸಸ್ಯದಲ್ಲಿ ಇದೆ ಇದು ಸಾಮಾನ್ಯವಾಗಿ ಎಲ್ಲ ಕಡೆಯೂ ಕಾಣಸಿಗುತ್ತೆ ಪ್ರತಿಯೊಂದು ಊರಲ್ಲೂ ಪ್ರತಿಯೊಂದು ಹಳ್ಳಿಯಲ್ಲೂ ಸಹ ಇದು ಕಾಣಸಿಗುತ್ತೆ ಸೊ ಮುಂದಿನ ವಿಡಿಯೋಗಳಲ್ಲಿ ಹೆಚ್ಚಿನ ಈ ಒಂದು ಸಸ್ಯದ ಅನೇಕ ಪ್ರಯೋಗಗಳನ್ನು ವಿವರಣೆ ಕೊಡ್ತೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ಓಂ ನಮ ಶಿವಾಯ್